ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮ್ಯಾನ್ಹಾಟನ್ನಲ್ಲಿ ಇದ್ದೀನಿ ಸೊ ಬೆಳಗ್ಗೆ ಇಲ್ಲಿ ವಾಕಿಂಗ್ ಬಂದ್ವಿ ಪಾರ್ಕ್ ಅವೆನ್ಯೂ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇನ್ನು ಬೆಳಗಿನ ಜಾವ ಆದ್ದರಿಂದ ತುಂಬ ಕಾರು ಬಸ್ಸು ಎಲ್ಲ ಓಡಾಡ್ತಾ ಇರಲಿಲ್ಲ ಹಾಗಾಗಿ ಇಲ್ಲೇ ಒಂದು ನಾಲ್ಕು ಮಾತಾಡೋಣ ಅಂತ ಅನ್ನಿಸ್ತು ಈ ಹಿಂದೆ ಹೇಳಿದಾಗೆ ನಾನು KKNC ಅಂದರೆ ಕನ್ನಡಕೂಟ ಆಫ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ ಇದರ ಪ್ರೆಸಿಡೆಂಟ್ ಆಗಿದ್ದೆ ಆ ಟೈಮಲ್ಲಿ ಹಲವಾರು ಇಂಡಿಯಾದಿಂದ ಬಂದ ಆರ್ಟಿಸ್ಟ್ಗಳದ ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದೆ ಈ ರೀತಿ ಇರಬೇಕಾದ್ರೆ ಒಂದ್ಸಲಿ BK ಸುಮಿತ್ರ ಅವರು ಬಂದಿದ್ದರು ಅವ್ರದ್ದು ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ವಿ BK ಸುಮಿತ್ರ ಅವ್ರದ್ದು 2 ಅವರ್ಸ್ ಹಾಡೋ ಕಾರ್ಯಕ್ರಮ 1 ಅವರು ನಿಸಾರ್ ಅಹಮದ್ ಅವರು ಬಂದಿದ್ದರು ಅವ್ರದ್ದು ಭಾಷಣ ಹೀಗೆ ಅರೇಂಜ್ ಮಾಡಿದ್ವಿ ಸೊ ರಾತ್ರಿ ಏನೋ ಮಾತಾಡ್ತಾ ಕೂತಿದ್ವಿ ನಮ್ಮ ಮನೇಲಿ ಹೇಳ್ಕೊಂಡಿದ್ರು BK ಸುಮಿತ್ರ ಅವರು ಆ ಟೈಮಲ್ಲಿ ಒಂದು ಫೋನ್ ಬಂತು ಅಲ್ಲೇ ಇದ್ದ ಕನ್ನಡದವರೊಬ್ಬರು ಫೋನ್ ಮಾಡಿದರು ಅವರು ಮಾಧುಗುಡಿ ಅವರ ಸ್ಟೂಡೆಂಟ್ ಅಂತೆ ಸೊ ಅವರು ಹೇಳಿದ್ರು ಈ ಥರ ಮಾಧುಗುಡಿ ಅವರು ಇಲ್ಲಿಗೆ ಬಂದಿದ್ದಾರೆ ಈಗ ನಮ್ಮನೇಲಿ ಹೇಳ್ಕೊಂಡಿದ್ದಾರೆ ನಾಳೆ ನಿಮ್ಮದು ಪ್ರೋಗ್ರಾಮ್ ಇದೆ ಅಂತ ಗೊತ್ತಾಯಿತು ಅವ್ರದನ್ನು ಕಾರ್ಯಕ್ರಮನೂ ಅರೇಂಜ್ ಮಾಡೋಕ್ಕಾಗುತ್ತಾ ಅಂತ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಅಯ್ಯೋ ಅಂಥ ದೊಡ್ಡವ್ರು ಬಂದಿದ್ದಾರೆ ಅಂದರೆ ತುಂಬಾ ನಮಗೆ ಖುಷಿ ಅರೇಂಜ್ ಮಾಡೋದಕ್ಕೆ ಬಟ್ ನಾಳೆ ಹೇಗೆ ಮಾಡೋಕ್ಕೆ ಸಾಧ್ಯ ನಂದು ಒಬ್ಬಂದೇ ಅಲ್ಲ ಇದು ಡಿಸಿಷನ್ನು ನಮ್ಮದು ಕಮಿಟಿ ಅಂತ ಒಂದಿದೆ ಇದಕ್ಕಾಗಲೇ ನಾವು ಬಡ್ಜೆಟ್ ಅಂತೆಲ್ಲ ಮಾಡಿಕೊಂಡು ಇಷ್ಟಿಷ್ಟು ದುಡ್ಡು ಅಂತೆಲ್ಲಾನು ಅರೇಂಜ್ ಆಗೋಗಿದೆ ಈಗ ಲಾಸ್ಟ್ ಮಿನಿಟ್ ತುಂಬ ಕಷ್ಟ ಆಗುತ್ತೆ ಅಂದರೆ ಅವರು ಪಾಪ ತಿರ್ಗಾನು ಬಲವಂತ ಮಾಡ್ತಾನೆ ಇದ್ದರು ಸೊ ನನಗೇನು ಮಾಡೋಕ್ಕೂ ತೋರಿಸಲಿಲ್ಲ ಆಗಲಿ ತಿರ್ಗಾ ಏನೋ ಕಮಿಟಿ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಇಟ್ಬಿಟ್ಟೆ ಇದನ್ನು ಅಲ್ಲೇ ಕೇಳ್ತಾ ಇದ್ದ BK ಸುಮಿತ್ರ ಅವರು ಅಲ್ಲ ಅವ್ರು ಎಷ್ಟು ಒಂದು ದೊಡ್ಡ ಗುಣ ಅಂತ ಹೇಳೋದಕ್ಕೆ ಈ ವಿಚಾರ ಹೇಳ್ತಾ ಇರೋದು ಎಲ್ಲ ಕೇಳಿದ್ದು ನೋಡಿದ್ರು ರಾಮಪ್ರಸಾದ್ ನನಗೆ ಗೊತ್ತಾಯಿತು ಅದೇ ನೀವು ಮಾಧುಗುಡಿ ಅವರ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಅವರು ತುಂಬ ದೊಡ್ಡ ಕಲಾವಿದರು ಖಂಡಿತ ಅವ್ರದನ್ನು ನಾಳೆ ಬೇಕಾದರೆ ನೀವು ಅರೇಂಜ್ ಮಾಡಿ ನಾನು 2 ಅವರ್ಸ್ ಬದಲು 1 ಅವರ್ ಹಾಡ್ತೀನಿ ನಾನು 1 ಅವರು ಅವ್ರಿಗೆ ಕೊಡಿ BK ಸುಮಿತ್ರ ಅವ್ರಿಗೆ ನಾವು $1,000 ಕೊಡೋದು ಅಂದ್ಬಿಟ್ಟು ಅಂದ್ಕೊಂಡಿದ್ದಿದ್ದು ಅವರ ದೊಡ್ಡ ಗುಣ ಇಲ್ಲೂ ನನಗೆ ತುಂಬ ಇವತ್ತಿಗೂ ಖುಷಿ ಕೊಡುತ್ತೆ ಅವ್ರು ಹೇಳಿದ್ರು ನೋಡಿ ನನಗೆ $1,000 ಕೊಡಬೇಕು ಅಂತ ಇದ್ದೀರಲ್ಲ ಅದರಲ್ಲಿ 500 ನನಗೆ ಕೊಡಿ ಇನ್ನು 500ನ ಗುರುಗಳಿಗೆ ಕೊಡಿ ಅಂದ್ಬಿಟ್ಟು ಸೊ ನನಗೆ ಮಾತೇ ಹೊರಡಲಿಲ್ಲ ತುಂಬ ಖುಷಿಯಾಯಿತು ಆಮೇಲೆ ಏನೋ ನಮ್ಮ ಕನ್ನಡ ಕೂಟದ ಕಮಿಟಿಯವ್ರ ಜೊತೆಲೆಲ್ಲ ಮಾತಾಡಿದೆ ಎಲ್ಲರೂ ಕೂಡ ಒಪ್ಕೊಂಡ್ರು ಸೊ ಹಾಗಾಗಿ ಅವ್ರ ಕಾರ್ಯಕ್ರಮನ ಅರೇಂಜ್ ಮಾಡಿದ್ವಿ ಅವರು ಬಂದು ಹಾಡಿ ಏನೋ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಮೂಡು ಬಂತು ಸೊ ಇವತ್ತಿಗೂ ನನಗೆ BK ಸುಮಿತ್ರ ಅವರು ತೋರಿದ ಒಂದು ಆ ದೊಡ್ಡ ಗುಣ ತುಂಬ ಏನೋ ಸಂತೋಷ ತರುತ್ತೆ ಜ್ಞಾಪಿಸ್ಕೊಂಡಾಗೆಲ್ಲ ಈಗ ಇನ್ನೊಂದು ವಿಚಾರ ನನಗೆ ಜ್ಞಾಪಕ ಬಂತು ಅದನ್ನು ನಿಮಗೆ ಹೇಳಬೇಕು ಅಂತ ಇಷ್ಟ ಒಂದ್ಸಲಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು ಕ್ಯಾಲಿಫೋರ್ನಿಯಾಗೆ ಬಂದಿದ್ದರು ಅವಾಗ ನಾನು ಕನ್ನಡಕೂಟದಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದರಿಂದ ಅವರನ್ನು ಒಂದು ವಾರ ನಮ್ಮನೇಲಿ ಇರಿಸಿದ್ರು ಅವರೇನು ಮನೆಯವ್ರ ಥರನೇ ಇದ್ದುಬಿಟ್ರು ಮಕ್ಕಳ ಜೊತೆಲೆಲ್ಲ ಮಾತು ನನ್ನ ಮಕ್ಕಳು ಅವ್ರನ್ನ ತಾತ ಅಂತಲೇ ಕರೆಯೋರು ಆಮೇಲೆ ನಾನು ಬೆಳಗ್ಗೆ ಹೊತ್ತು ಕೆಲಸ ಕೊಟ್ಟೋಗಿತ್ತು ಅಂದರೆ ಏನೋ ನನ್ನ ಹೆಂಡತಿ ಜೊತೆಲೆ ಮಾತಾಡ್ಕೊಂಡು ಇದ್ಕೊಂಡು ಕತೆ ಗೀತೆ ಎಲ್ಲ ಹೇಳ್ಕೊಂಡು ಮಕ್ಕಳಿಗೆ ಆಮೇಲೆ ಸ್ಕೂಲ್ಗೆಲ್ಲ ಬಿಡಕ್ಕೆ ಹೋಯ್ತು ಅಂದರೆ ನನ್ನ ಹೆಂಡತಿ ಅವ್ಳ ಜೊತೆಲಿ ಹೋಗಿ ಮಕ್ಕಳನ್ನ ಸ್ಕೂಲ್ಗೆಲ್ಲ ಬಿಟ್ಟು ಬರೋರು ಆಚೆ ಎಲ್ಲರೂ ಶಾಪಿಂಗ್ ಹೋದರೆ ಅವ್ಳ ಜೊತೆಲೇ ಹೋಗಿ ಎಲ್ಲ ನೋಡ್ಕೊಂಬರೋರು ಆ ರೀತಿ ತುಂಬ ಅವ್ರ ಥರ ಹೊಂದ್ಕೊಂಡಿದ್ಬಿಟ್ರು ಆ್ಯಂಡ್ ಅವ್ರನ್ನ ಸುಮಾರು ಅವಾಗ 5-6 ಕಡೆ ಅವ್ರದ್ದು ಭಾಷಣಗಳು ಏರ್ಪಡಿಸಿದ್ರು ನನ್ನ ಹೆಂಡತಿಗೆ ಏನೋ ಕನ್ನಡ ಭಾಷಣಗಳು ಕೇಳಿ ಅಷ್ಟು ಅಭ್ಯಾಸ ಇಲ್ಲ ಭಾಷಣ ಅಂದರೆ ಅವಳಿಗೆ ಈ ಶಾಲಾ ದಿನಗಳಲ್ಲಿ ಒಂಥರ ಬೋರಿಂಗ್ ಸ್ಪೀಚಸ್ ಇಡೋರಲ್ಲ ಆ ಥರದ್ದು ಅಂದ್ಕೊಂಡ್ಬಿಟ್ಟು ಅವಳು ಅಷ್ಟು ಏನೋ ಇಷ್ಟಪಡಲಿಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಬೇಕಾದರೆ ನಾನು ಬರಲ್ಲ ಅಂತ ನಾನು ಇಲ್ಲ ಒಂದು ಬಂದು ನೋಡಿ ನೀನು ಅಂದ್ಬಿಟ್ಟು ಸೊ ಕರ್ಕೊಂಡು ಹೋದೆ ಅವರ ಮಾತುಗಾರಿಕೆ ಮಾತ್ರ ನಾನು ಏನೋ ಹೇಳೋ ಅವಶ್ಯಕತೆನೇ ಇಲ್ಲ ಹೇಳಿ ಕೇಳಿ ಅವರು ಪ್ರೊಫೆಸರು ಅವರ ಜ್ಞಾನ ಎಷ್ಟು ಅಂತಂದರೆ ಮಾತಾಡ್ತಾ ಇದ್ದರೆ ಒಂಥರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಆ ಮೊದಲನೇ ಭಾಷಣನ ಕೇಳಿದವಳೇ ಮನೆಗೆ ಬಂದ ಮೇಲೆ ಅಂದ್ಲು ಅಯ್ಯೋ ಈ ಭಾಷಣ ಅಂದರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂದ್ಬಿಟ್ಟು ಆಮೇಲೆ ಆಗಿದ್ದ ಒಂದು 6-7 ಭಾಷಣಕ್ಕೆ ಒಂದಕ್ಕೂ ತಪ್ಪದೆ ತಾನೇ ನಾ ಖುಷಿಯಿಂದ ಬಂದು ಎಂಜಾಯ್ ಮಾಡಿದ್ಲು ಇದಲ್ಲದೇ ನಮ್ಮನೇಲಿ ಇಳ್ಕೊಂಡಿದ್ದಾಗ ರಾತ್ರಿ ಹೊತ್ತು ಬಂದರೆ ಊಟ ಗೀಟ ಮಾಡಿದ್ಮೇಲೆ ಲಿಟ್ರಲಿ ಪಾಪ ನನಗೆ ಒಂದೊಂದು ಅವರ್ ಭಾಷಣ ಮಾಡೋರು ನನ್ನ ಒಬ್ಬನಿಗೇ ರಾಮಪ್ರಸಾದ್ ಇವತ್ತು ಯಾರ ಬಗ್ಗೆ ಮಾತಾಡಲಿ ಅಂತ ಕೇಳೋರು
ಅದಕ್ಕೆ ಸರ್ ಇವತ್ತು ಕುವೆಂಪು ಬಗ್ಗೆ ಮಾತಾಡಿ ಇವತ್ತು ದರಾ ಬೇಂದ್ರೆ ಬಗ್ಗೆ ಮಾತಾಡಿ ಅಂದ್ರೆ ಎಷ್ಟು ಚೆನ್ನಾಗಿಲ್ಲ ಹೇಳಿದ್ರು ಅಂದ್ರೆ ನನಗೆ ಇವತ್ತಕ್ಕೂ ನನಗೆ ಅದು ಚೆನ್ನಾಗಿ ನೆನಪಿದೆ ಸೋ ಹೀಗಿರಬೇಕಾದ್ರೆ ಏನಾಯ್ತು ಅಂದ್ರೆ ಈ ಹಿಂದೆ ನಾನು ಹೇಳಿದ್ನಲ್ಲ ಸುಮಾರು ಆಲ್ಬಮ್ಗಳು ಮಾಡಿದ್ವಿ ನಾನು ಮನೋಹರ್ ಅನ್ಬಿಟ್ಟು ಬಟ್ ಅದರಲ್ಲೆಲ್ಲಾನು ನಾನೇ ಬರಿತಾ ಇದ್ದೆ ಹಾಡುಗಳು ಜೊತೆಗೆ ಲೋಕಲ್ ಟ್ಯಾಲೆಂಟ್ಸ್ ಬರಿತಾ ಇದ್ದಿದ್ದು ಈ ತರ ಒಬ್ಬರು ದೊಡ್ಡ ಕವಿಗಳು ಮನೆಯಲ್ಲಿ ಬಂದಿರಬೇಕಾದ್ರೆ ಯಾಕೆ ಅವರದನೇ ಆಲ್ಬಮ್ ಮಾಡ್ಕೊಡ್ದು ಅಂದ್ಬಿಟ್ಟು ಮನಮೂರ್ತಿ ಹತ್ರ ಮಾತಾಡಿದೆ ಅವರು ಏನೋ ಖುಷಿಯಿಂದ ಒಪ್ಪಿಕೊಂಡ್ರು ಮಾಡೋಣ ಅಂದ್ಬಿಟ್ಟು ಸೊ ಅವ್ರು ಹೇಳಿದ್ರು ನನ್ನ ಹತ್ರ ಒಂದಷ್ಟು ಟ್ಯೂನ್ಸ್ ಆಗಲೇ ರೆಡಿ ಇದೆ ಅದಕ್ಕೆ ಯಾಕೆ ಬರೆಸ್ಕೊಡ್ದು ಅಂದ್ಬಿಟ್ಟು ಸರಿ ಆ ಟ್ಯೂನ್ಸ್ ತಂದುಬಿಟ್ಟು ಇವ್ರ ಹತ್ರ ಮಾತಾಡಿದೆ ಲಕ್ಷ್ಮಣ್ ಭಟ್ರ ಹತ್ರ ಅವ್ರು ಹೇಳಿದ್ರು ಅಯ್ಯೋ ಅಯ್ಯೋ ನಾನು ಟ್ಯೂನ್ಸ್ಗೆಲ್ಲ ಬರೆಯೋಕ್ಕೆ ಸಾಧ್ಯ ಇಲ್ಲಪ್ಪ ನಂದು ಬರೆದಿರೋ ಹಾಡುಗಳೇ ನೂರಾರಿದೆ ಅದರಲ್ಲೇ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಮಾಡಿ ಅಂತಂದರು ಬಟ್ ಮನೋಹರ್ ಅವ್ರಿಗೆ ತಮ್ಮ ಟ್ಯೂನ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಅದಕ್ಕೆ ಹೇಳಿದೆ ಓಕೆ ಸರ್ ಅಷ್ಟಿದ್ರೆ ಕೆಲವು ಸಾಂಗ್ಸ್ನ ನಾವು ಆ ಥರ ಸೆಲೆಕ್ಟ್ ಮಾಡ್ಕೊತೀವಿ ಅಟ್ಲೀಸ್ಟ್ ಒಂದು ಎರಡು ಮೂರು ಸಾಂಗ್ಗೆ ನೀವು ಬರ್ಕೊಡಿ ಅಂತ ಹೇಳಿಬಿಟ್ರು ಪಾಪ ಎರಡು ಮೂರು ಸಾಂಗ್ಗೆ ಬರ್ಕೊಟ್ರು ಇನ್ನು ಉಳಿದಿದ್ದನ್ನು ಮನಮೂರ್ತಿ ಅವ್ರ ಜೊತೇಲಿ ಕೂತ್ಕೊಂಡು ನಾನು ಸಾಂಗ್ಸ್ ಎಲ್ಲ ಓದೋದು ಅದು ಲಯಬದ್ಧವಾಗಿದೆಯಾ ಇಲ್ವಾ ಅದು ಟ್ಯೂನಿಂಗ್ಗೆ ಮಾಡೋಕ್ಕೆ ಸರಿಯಾಗಿದೆಯಾ ಇಲ್ವಾ ಅಂತ ಎಲ್ಲ ಅವರು ಡಿಸೈಡ್ ಮಾಡೋರು ಆಮೇಲೆ ಅದು ಅರ್ಥ ಎಲ್ಲ ನಾನು ಹೇಳ್ತಾ ಇದ್ದೆ ಹಾಡಿಂದು ಅರ್ಥ ಏನು ಅಂತೆಲ್ಲ ಇನ್ನೊಂದು ಇದರಲ್ಲಿ ವಿಚಾರ ಏನು ಹೇಳೋಕ್ಕೆ ನಾಪಕ ಬರುತ್ತೆ ಅಂದರೆ ನಾನು ಹಿಂದೆ ಹೇಳಿದಾಗೇ ಮನೋಹರ್ ಅವ್ರಿಗೆ ಕನ್ನಡ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಅದರಲ್ಲೂ ಈ ಥರ ಏನೋ ಕಾವ್ಯಗಳು ಎಲ್ಲ ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಏನೋ ಕನ್ನಡ ನಾಲೆಡ್ಜ್ ಅವ್ರಿಗಿರಲಿಲ್ಲ ನನಗೆ ಕನ್ನಡ ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಯಾಕೆಂದರೆ ನಾನು ಸೆಕೆಂಡ್ ಪಿ ಯು ಸಿ ತನಕನೂ ಕನ್ನಡನೇ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿದ್ದಿದ್ದು ಆ್ಯಂಡ್ ಸಾಕಷ್ಟು ಏನೋ ಹಳೆಗನ್ನಡನ ಹೊಸಗನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಆ ಥರದ್ದೆಲ್ಲ ಪಾಠಗಳು ನಮಗಿತ್ತು ಮುದ್ದಣ್ಣ ಮನೋರಮೆಯ ಸಲ್ಲಾಪ ಆಮೇಲೆ ನೀರೊಳಗಿರ್ದುಂ ಬೆಮರ್ದನ್ ಉರಗ ಪತಾಕಂ ಆ ಥರದ್ದೆಲ್ಲ ಪದ್ಯಗಳೆಲ್ಲ ಇರೋದು ಸೊ ಹೀಗಾಗಿ ನನಗೆ ತುಂಬ ಚೆನ್ನಾಗಿದೆ ಅಂತ ಇದಲ್ಲದೆ ನನಗೆ ಕನ್ನಡ ಕಾದಂಬರಿಗಳು ಓದೋದು ಒಂದು ಹುಚ್ಚಿತ್ತು ಅದರಲ್ಲೂ ನನಗೆ ಎಸ್ ಎಲ್ ಭೈರಪ್ಪ ಹಾಗೂ ಎಂ ಕೆ ಇಂದ್ರ ಇವರ ಏನೋ ಕತೆಗಳು ಎಲ್ಲ ಓದ್ಬಿಟ್ಟಿದ್ದೆ ಅಷ್ಟೊತ್ತಿಗೆ ಆವಾಗ ಬಂದಿದ್ದರಲ್ಲಿ ಸೊ ಹಾಗಾಗಿ ಕನ್ನಡದ ಮೇಲೆ ನನಗೆ ಸಾಕಷ್ಟು ಬಿಗಿ ಇತ್ತು ಸೊ ಹಾಗೆ ಅಂದ್ಕೊಂಡ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಇದೆಲ್ಲ ನೋಡಿಕೊಂಡು ನಾನು ಹೇಳಿದೆ ಅದರಲ್ಲಿ ಒಂದು ಹಾಡು ಹರಿವ ನದಿಯು ನೀನು ಸುರಿವ ಮಳೆಯು ನೀನು ಅಂತ ಒಂದಿತ್ತು ಇದೇನು ಅಂತೆಲ್ಲ ಕೇಳಿದ್ರು ನಾನು ಏನೋ ಪ್ರೇಮಗೀತೆ ಅಂತೆಲ್ಲ ಹೇಳಿದೆ ಅದು ಕರೆಕ್ಟಾಗಿ ಅವರೆಲ್ಲ ಟ್ಯೂನ್ ಮಾಡಿದ್ರು ಆಮೇಲೆ ನಾವು ಇಂಡಿಯಾಗೆ ಹೋಗಬೇಕಾಗಿತ್ತು ಯಾಕೆಂದರೆ ರೆಕಾರ್ಡಿಂಗ್ ಮಾಡಬೇಕಾಗಿತ್ತಲ್ಲ ಸೊ ನಾನು ಮನೋಹರರು ಹೋದ್ವಿ ಅದು ಅರವಿಂದ್ ಸ್ಟುಡಿಯೋಸಲ್ಲಿ ಆಮೇಲೆ ಆ ಹಾಡುಗಳನ್ನ ಮಾಡಬೇಕಾದ್ರೆ ಅದರ ಕವಿಗಳಲ್ಲಿದ್ದರೆ ಚೆನ್ನ ಅಲ್ವಾ ಬಿಕಾಸ್ ಅವರು ನಮ್ಮ ಒಂದು ಪ್ರೊನೌನ್ಸಿಯೇಷನ್ನು ಅದು ಇದು ಎಲ್ಲ ನೋಡ್ಕೊಳ್ಳೋಕ್ಕೆ ಅವರು ಅಲ್ಲಿ ಎದುರುಗಿದ್ದು ಅದರ ಅರ್ಥ ಭಾವ ಎಲ್ಲರೂ ನೋಡ್ತಾರೆ ಸೊ ಹಾಗಾಗಿ ಲಕ್ಷ್ಮಣ್ ಭಟ್ರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ವಿ ಏನು ದಯವಿಟ್ಟು ಬನ್ನಿ ಅಂದ್ಬಿಟ್ಟು ಸೊ ರೆಕಾರ್ಡಿಂಗಾಗಿ ಎಲ್ಲ ಹಾಡುಗಳು ಆಗ್ತಾಯಿತ್ತು ಆವಾಗ ಈ ಹರಿವ ನದಿಯು ನೀನು ಆ ಹಾಡಿನ ಒಂದು ರೆಕಾರ್ಡಿಂಗು ಕೂಡ ಶುರು ಆಯಿತು ನಾನು ಹಾಡೋಕ್ಕೆ ಶುರು ಮಾಡಿದೆ ಅದೆಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಇದ್ದಿತ್ತು ಸೊ ಏನು ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದರು ಮನೋಹರ್ ಅವರು ಅದನ್ನು ಹಾಡ್ತಾ ಇದ್ದೀನಿ ಅಷ್ಟರಲ್ಲಿ ಅವರು ಮಧ್ಯದಲ್ಲಿ ಲಕ್ಷ್ಮಣ್ ಭಟ್ರು ಅದನ್ನ ಸ್ಟಾಪ್ ಮಾಡಿಬಿಟ್ಟು ನನ್ನನ್ನು ಕರೆದ್ರು ಆಚೆಗೆ ರಾಮಪ್ರಸಾದ್ ನೀವು ತುಂಬ ಇದನ್ನ ಏನೋ ಖುಷಿಯಾಗಿ ಇದಾಗಿ ಹಾಡ್ತಾ ಇದ್ದೀರಲ್ಲ ಅಂತ ಆವಾಗ ನಾನು ಹೇಳಿದೆ ಸರ್ ಇದು ರೊಮ್ಯಾಂಟಿಕ್ ಸಾಂಗ್ ಆದ್ದರಿಂದ ಆ ಥರ ಏನೋ ಲೈವ್ಲಿಯಾಗಿ ಹಾಡ್ತದೆ ಅಂತ ಅದಕ್ಕೆ ಅವರು ಪಾಪ ಅಯ್ಯೋ ರಾಮ ಇದು ರೊಮ್ಯಾಂಟಿಕ್ ಸಾಂಗ್ ಅಲ್ಲಪ್ಪ ಇದು ಇದು ತಾಯಿ ಮೇಲೆ ಮಗ ಹಾಡೋ ಹಾಡಿದ್ದು ಅಂದ್ಬಿಟ್ಟು ನನಗೆ ಶಾಕು ಬಿಕಾಸ್ ನಾನು ಅದು ಓದಿದ್ರೆ ನನಗೆ ಅದರ ಒಳ ಅರ್ಥ ಏನು ಅಂತ ಅರ್ಥವಾಗಿರಲಿಲ್ಲ ಸೊ ಈಗ ಆವಾಗ ನನಗೆ ಅರ್ಥವಾಯಿತು ನನ್ನ ಕನ್ನಡ ಎಷ್ಟರ ಮಟ್ಟಿಗೆ ಬಿಗಿ ಇದೆ ಅಂದ್ಬಿಟ್ಟು ನನಗೆ ತುಂಬ ಚೆನ್ನಾಗೇನೋ ಪದಗಳು ಅರ್ಥ ಎಲ್ಲ ಆಗಿತ್ತು ಬಟ್ ಅದರ ಹಿಂದಿನ ಭಾವ ನನಗೆ ಅದು ಅರ್ಥವಾಗಿರಲಿಲ್ಲ ಪಾಪ ಆಮೇಲೆ ಅವ್ರು ಹೇಳಿದ್ರು ಬಟ್ ಅಷ್ಟಾಗಲೇ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾಡಾಗಿದ್ದರಿಂದ ಹೆಚ್ಚಿಗೇನು ಮಾಡೋಕ್ಕಾಗದೆ ಹೋದರೂ ಕೂಡ ಹಾಡೋದ್ರಲ್ಲೇ ಸ್ವಲ್ಪ ನಾನು ಏನೋ ಸ್ವಲ್ಪ ಮೆಲೋಡೌನ್ ಮಾಡಿಕೊಂಡು ಅದನ್ನ ಹಾಡಿದೆ ಆಮೇಲೆ ಅದು ಆ ಹಾಡು ನಿಮಗೆ ಕೇಳೋಕ್ಕೆ ಇಷ್ಟ ಇದ್ದರೆ ಈಗಲೂ ನನ್ನ ಚಾನಲ್ ಸ್ವರಲಯ ಮಾಧುರ್ಯ ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನ ದಯವಿಟ್ಟು ಕೇಳ್ಬೋದು ನೀವು ಸೊ ಇದೊಂದು ನನಗೆ ತುಂಬ ಯಾವಾಗಲೂ ನಗು ಬರ್ತಾ ಇರುತ್ತೆ ನನ್ನ ಕನ್ನಡದ ಬಗ್ಗೆ ನನಗಿದ್ದ ಒಂದು ಜಂಬ ಎಷ್ಟು ಮಟ್ಟಿಗೆ ಸುಳ್ಳಾಯಿತು ಅಂದ್ಬಿಟ್ಟು ನಮಸ್ಕಾರ ಈಗ ನಾನು ವಾಷಿಂಗ್ಟನ್ ಸ್ಕ್ವೇರ್ ಪಾರ್ಕ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಇದೇನಂಥ ದೊಡ್ಡ ಹೆಸರಾಂತ ಪಾರ್ಕ್ ಏನಲ್ಲ ಬಟ್ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಇಲ್ಲೊಬ್ಬ ಆತ
ಶ್ರೀಲಂಕಾದಿಂದ ಬಂದ ತಿರು ಕುಮಾರ್ ಅನ್ಬಿಟ್ಟು ಅವನು ಒಂದು ಸಣ್ಣ ಡಬ್ಬದ ಅಂಗಡಿ ಇಟ್ಕೊಂಡಿದ್ದಾನೆ ಮಸಾಲ ದೋಸೆ ಹಾಗೂ ಇನ್ನಿತರ ಇಂಡಿಯನ್ ತಿಂಡಿಗಳೆಲ್ಲ ಮಾಡಿ ಕೊಡ್ತಾನೆ ಎಷ್ಟು ಫೇಮಸ್ ಅಂದರೆ ಜನ ಇಲ್ಲಿ ಕಿಕ್ಕರ್ದು ಬರ್ತಾರೆ ಬಟ್ ಇನ್ನು ಈಗ ಶುರು ಮಾಡಿಲ್ಲ ನಾವು ಬೇಗಲೇ ಬಂದ್ವಿ ಯಾಕೆಂದರೆ 11 ಗಂಟೆ ಆದಮೇಲೆ ತುಂಬ ಕ್ಯೂ ಬೆಳೆದು ಬಿಡುತ್ತೆ ಅಂತ ಹೇಳಿದ್ರು ಹಾಗಾಗಿ ಬೇಗಲೇ ಬಂದ್ವಿ ಇವತ್ತು ಸೊ ಕಾಯ್ತಾ ಇರಬೇಕಾದ್ರೆ ಹೇಗೂ ನನಗೆ ಮಾತಾಡೋಕ್ಕೆ ಇದೇ ಒಂದು ಅವಕಾಶ ಅಂತ ಇಲ್ಲೇ ಒಂದಷ್ಟು ಮಾತಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಮುಂಚೆ ತೋರಿಸ್ತೀನಿ ನೋಡಿ ಸುಮ್ಮನೆ ಗಾಡಿ ನೀವು ನ್ಯೂಯಾರ್ಕ್ ದೋಸಾಸ್ ಅಂದ್ಬಿಟ್ಟು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಇತನ ಬಗ್ಗೆ ಮಾಹಿತಿ ಸಿಕ್ಕುತ್ತೆ ನೋಡಿ ಇತನ ಹತ್ರ ಯಾರು ಪಾಪ್ಯುಲರ್ ಇವರೆಲ್ಲ ಬಂದಿದ್ದಾರೆ ಪೇಪರ್ಗಳಲ್ಲೆಲ್ಲ ಇತನ ಬಗ್ಗೆ ತುಂಬ ಬರೆದಿದ್ದಾರೆ ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಈತ ಫೇಮಸ್ ಅಂತ ನಿಮಗೆ ಗೊತ್ತಾಗುತ್ತೆ ನ್ಯೂಯಾರ್ಕ್ ದೋಸಾ ಹಸಿಟ್ಕೊಂಡಿದ್ದಾರೆ ಇನ್ನೂ ಎಲ್ಲ ರೆಡಿ ಮಾಡ್ಕೊತಿದ್ದಾನೆ ಸೊ ಹಾಗಾಗಿ ನಿಮ್ಮ ಹತ್ರ ಮಾತಾಡೋಕ್ಕೆ ನನಗೆ ಒಂದಷ್ಟು ಟೈಮ್ ಇದೆ ಈಗ ನನ್ನ ಮುಂದಿನ ಸಿನಿ ಪಯಣದ ಅತ್ಯಂತ ಮುಖ್ಯವಾದ ಒಂದು ಘಟ್ಟ ಮಿಸ್ ಕ್ಯಾಲಿಫೋರ್ನಿಯಾ ಚಿತ್ರ ಮಾಡಿದ್ದು ಅದರಲ್ಲಿ ಹೇಗೆ ನಾನು ತೊಡಗಿಸ್ಕೊಂಡೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಹಂಚ್ಕೋಬೇಕು ಅಂತ ತುಂಬ ಇಷ್ಟ ಇದೆ ನನಗೆ ನನಗೆ ಇಬ್ಬರು ಮಕ್ಕಳು ವೈಭವ್ ಆ್ಯಂಡ್ ದೀಪಿಕಾ ಅಂದ್ಬಿಟ್ಟು ಸೊ ಚಿಕ್ಕಂದಿಂದ ಕೂಡ ನನಗೆ ಮಕ್ಕಳಿಗೆ ಚೆನ್ನಾಗಿ ಕನ್ನಡ ಹೇಳ್ಕೊಡಲೇಬೇಕು ಅಂತ ಒಂದು ಆಸೆ ಇತ್ತು ಸೊ ನಾವು ತುಂಬ ಚಿಕ್ಕವರಾಗಿದ್ದಾಗ ಅಂದರೆ ಅವರು ಒಂದು 4-5 ವರ್ಷ ಮಕ್ಕಳಿದ್ದಾಗಲೇ ಮನೇಲಿ ಒಂದು ರೂಲ್ ಮಾಡಿಬಿಟ್ಟಿದ್ದೆ ಮನೇಲಿ ಇಂಗ್ಲೀಷ್ ಮಾತೆ ಆಡ್ಕೊಡ್ತು ಅಂದ್ಬಿಟ್ಟು ಅವ್ರಿಗೆ ಯಾವ ಮಟ್ಟಕ್ಕೆ ಅದು ಅರ್ಥ ಮಾಡ್ಕೊಂಡಿದ್ರು ಅಂದರೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಏನೋ ಒಂದು ದೊಡ್ಡ ಅಪರಾಧ ಅಂತ ಅವ್ರ ಮನಸ್ಸಿಗೆ ಬಂದುಬಿಟ್ಟಿತ್ತು ಮನೆಯಲ್ಲಿ ಸೊ ಎಷ್ಟೋ ಸಲ ನನಗೆ ಇನ್ನೂ ಜ್ಞಾಪಕ ಇದೆ ನನ್ನ ಮಗಳು ಅವಾಗೆ ಚಿಕ್ಕವಳು 3 ವರ್ಷದವಳು ಮನೆಗೆ ಬರೋಷ್ಟೊತ್ತಿಗೆ ಅಣ್ಣನ ಮೇಲೆ ಚಾಡಿ ಹೇಳಕ್ಕೆ ಕಾದ್ಕೊಂಡಿರೋಳು ಅಪ್ಪ ಅಪ್ಪ ಇವತ್ತು ನನ್ನ ವೈಭವವು ಇಂಗ್ಲೀಷಲ್ಲಿ ಮಾತಾಡಿಸ್ದ ನೀವು ಇಲ್ಲದೇ ಇದ್ದಾಗ ಅಂದ್ಬಿಟ್ಟು ಅದಕ್ಕೆ ಅವನು ಅಲ್ಲೇ ಇದ್ಕೊಂಡು ಹೆದರ್ಕೊಂಬಿಟ್ಟು ಅಪ್ಪ ಅಪ್ಪ ಇಲ್ಲ ನನಗೆ ಮರ್ತೋಯ್ತು ನನಗೆ ಅದಕ್ಕೆ ನನಗೆ ಇಂಗ್ಲೀಷ್ ಬಂದುಬಿಡ್ತು ಅಂದ್ಬಿಟ್ಟು ಸೊ ಆ ಮಟ್ಟಕ್ಕೆ ಅವ್ರಿಗೆ ಒಂದು ಏನೋ ಸ್ಟ್ರಿಕ್ಟ್ ವಾತಾವರಣ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತಿಗೂ ಏನೋ ಮಗ ಈಗ ಡಾಕ್ಟರ್ ಆಗಿದ್ದಾನೆ ಮಗಳು HR ಡಿಪಾರ್ಟ್ಮೆಂಟಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಳೆ ಬಟ್ ಇಬ್ಬರು ಕೂಡ ಕನ್ನಡನ ಸಾಕಷ್ಟು ಚೆನ್ನಾಗೇ ಮಾತಾಡ್ತಾರೆ ಇನ್ಫ್ಯಾಕ್ಟ್ ನಾವು ಚಿಕ್ಕವರಾಗಿದ್ದಾಗ ಇಂಡಿಯಾಗೆಲ್ಲ ಕರ್ಕೊಂಬಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಅದೇ ಅನ್ನೋರು ಇಲ್ಲಿ ಮಕ್ಕಳೇ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಲ್ವಲ್ಲೋ ಎಷ್ಟು ಚೆನ್ನಾಗಿ ಕಲಿಸಿದ್ಯಾ ನೀನು ಮಕ್ಕಳಿಗೆ ಅಂದ್ಬಿಟ್ಟು ಸೊ ಅದೊಂದು ಖುಷಿ ಇತ್ತು ಸೊ ಹೀಗಿರಬೇಕಾದ್ರೆ ನನಗೆ ಅವರು ಚಿಕ್ಕವರಾದಾಗ್ಲಿಂದನೂ ಅವ್ರಿಗೆ ಸ್ವಲ್ಪ ಇಂಡಿಯನ್ ಏನೋ ಕಲ್ಚರ್ ಕೂಡ ಚೆನ್ನಾಗಿ ಕಲಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು ಬಟ್ ನಾವು ಅಮೇರಿಕಾಲಿದ್ವಿ ಆಮೇಲೆ ನನ್ನ ಪ್ರೀತಿಯ ಹುಡುಗಿ ಸಿನಿಮಾದು ಮೂಡಲ್ ಕುಣಗಲ್ಕರೆ ಸಾಕಷ್ಟು ಹೆಸರು ಮಾಡ್ತು ಸೊ ಆವಾಗ ತಿರ್ಗಾ ಹೆಸರ ಪ್ರಕಾರ ನನ್ನ ಸ್ನೇಹಿತರೆಲ್ಲ ಕೂಡ ಏ ನೀನು ಇಲ್ಲಿರಬೇಕಾಗಿತ್ತು ಕಣೋ ನಿನ್ನ ಸಾಂಗ್ ಇಷ್ಟು ಹಿಟ್ ಆಗಿದೆ ನೀನು ಅಲ್ಲೆಲ್ಲೋ ಕೂತ್ಕೊಂಡಿದ್ಯಾ ಇಲ್ಲಿದ್ದರೆ ನಿಮಗೆ ಬೇರೆ ಚಾನ್ಸಸ್ ಎಲ್ಲ ಸಿಕ್ಕಿರೋದು ಅಂದ್ಬಿಟ್ಟು ತಿರ್ಗಾ ಮತ್ತೆ ಒಂದು ಆಸೆ ಬಿತ್ತಿದ್ರು ಸೊ ಆವಾಗಲಿಂದ ತಿರ್ಗಾ ನನಗೆ ಏನೋ ಓ ಇಂಡಿಯಾಗೆ ಹೋಗಿ ತಿರ್ಗಾ ಟ್ರೈ ಮಾಡಬೇಕೇನೋ ಟ್ರೈ ಮಾಡಬೇಕೇನೋ ಅಂತ ಸೊ ಅಷ್ಟೊತ್ತಾಗಲೇ ನನಗೆ ಒಂದು 10-12 ವರ್ಷ ಕೆಲಸ ಮಾಡಿ ಏನೋ ಸಾಕಷ್ಟು ನನ್ನ ಕಾಲ ಮೇಲೆ ನಿಂತಿದ್ದೆ ಇನ್ನು ಪರವಾಗಿಲ್ಲ ವಾಪಸ್ ಹೋದರೂ ಕೂಡ ನಾನು ಏನೋ ಆರಾಮಾಗಿರಬಲ್ಲೆ ಅನ್ನೋ ಒಂದು ಇದು ಬಂದಿತ್ತು ಅಷ್ಟರಲ್ಲಿ ನನಗೆ ಸಿಟಿಸನ್ಶಿಪ್ಪು ಬಂದರೆ ಒಳ್ಳೆಯದು ಅಂದ್ಬಿಟ್ಟು ಕಾಯ್ತಾ ಇದ್ದೆ ದೆನ್ ನನಗೆ ಫೈನಲಿ ಸಿಟಿಸನ್ಶಿಪ್ ಬಂತು ನನಗೆ ಸಿಟಿಸನ್ಶಿಪ್ ಬಂದಮೇಲೆ ಸರಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ವಾಪಸ್ ಇಂಡಿಯಾಗೆ ಹೋಗೋದು ಅಂದ್ಬಿಟ್ಟು ಡಿಸೈಡ್ ಮಾಡಿ ಮನೆ ನನ್ನ ಕಾರ್ಗಳು ಎಲ್ಲನೂ ಮಾರಿಬಿಟ್ಟು ಇಂಡಿಯಾಲೇ ಹೋಗಿ ಸೆಟ್ಲ್ ಆಗಿಬಿಡೋಣ ಹಾಗೆಯೇ ನನ್ನನ್ನು ಸಿನಿಮಾದಲ್ಲಿ ಆಮೇಲೆ ಹಾಡುಗಳಲ್ಲಿ ತೊಡಗಿಸ್ಕೋಬೋದು ಅಂದ್ಬಿಟ್ಟು ನನ್ನ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಏನೋ ನಮಸ್ಕಾರ ಹೇಳಿ ರಿಸೈನ್ ಮಾಡಿಬಿಟ್ಟು ವಾಪಸ್ ಬಂದುಬಿಟ್ಟೆ ಅಲ್ಲಿಂದ ಮುಂದೆ ನನಗೆ ರವಿ ದತ್ತಾತ್ರೇಯ ಅವರು ಹೇಗೆ ಹೆಲ್ಪ್ ಮಾಡಿದ್ರು ಹೇಗೆ ಅವರು ನನಗೆ ಅಲ್ಲಿ ಒಂದು ಸಿನಿಮಾ ಮಾಡೋ ಅವಕಾಶನ ಕಲ್ಪಿಸ್ಕೊಟ್ರು ಅದಾದಮೇಲೆ ಹೇಗೆ ನನಗೆ ಬೇರೆ ಬೇರೆ ಥರದ ಒಂದು ಅನುಭವಗಳಾಯಿತು ಅದೆಲ್ಲ ಕೂಡ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ
ಹೇಳ್ತೀನಿ ನಿಮಗೆ. ನಮಸ್ಕಾರ.